ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಬೀದಿ ಬದಿಯಲ್ಲಿ ಸಿಗುತ್ತಲ್ಲ ದಹಿ ಪುರಿ, ಅದಕ್ಕಿಂತ ಟೇಸ್ಟಿಯಾದಂತಹ ದಹಿ ಪುರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೊರಗಡೆ ತಿನ್ನೋದಕ್ಕಿಂತ ಒಳಗಡೆ ತಿನ್ನೋದು ಹೆಲ್ತಿನೂ ಸಹ. ಸೊ ಹಾಗಾಗಿ ಮನೇಲಿ ಹೇಗೆ ಮಾಡೋದು ನೋಡೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ನಾನು ಆಲ್ರೆಡಿ ಮಸಾಲೆ ಪುರಿಗೆ ಮಾಡ್ಕೊಂಡಿದ್ದಿತ್ತಲ್ಲ ಅದನ್ನೇ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅದಾದ ನಂತರದಲ್ಲಿ ಸಿಹಿ ಚಟ್ನಿನ ಹಾಕ್ತೀನಿ. ಸಾಮಾನ್ಯವಾಗಿ ದಹಿ ಪುರಿ ಅಂದರೆ ಸ್ವಲ್ಪ ಸ್ವೀಟಾಗೇ ಇರುತ್ತೆ. ನಿಮ್ಗೆ ಸ್ವೀಟ್ ಇಷ್ಟ ಇಲ್ಲ ಅಂದವರು ಸ್ವಲ್ಪ ಹಾಕ್ಕೊಳ್ಳಿ, ಸ್ವೀಟ್ ಇಷ್ಟ ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸೊ ಸ್ವಲ್ಪ ಸಿಹಿ ಚಟ್ನಿ ಹಾಕ್ತಾ ಇದ್ದೀನಿ. ಆ ನಂತರದಲ್ಲಿ ಖಾರ ಚಟ್ನಿನ ಹಾಕ್ತಾ ಇದ್ದೀನಿ. ಖಾರ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಖಾರ ಬೇಕು ಅನ್ನೋರು ಇನ್ನೂ ಜಾಸ್ತಿನೂ ಸಹ ಹಾಕೋಬಹುದು. ನಂತರದಲ್ಲಿ ಸಣ್ಣಕ್ಕೆ ಹೆಚ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿರುತ್ತೆ, ಹಸಿ ಈರುಳ್ಳಿ ಅಲ್ವಾ. ಸೊ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಮೊಸರು ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಆ ಮೊಸರು ಪ್ಯಾಕೆಟ್ನಲ್ಲೇ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ನೋಡಿ, ಸಣ್ಣದಾಗಿ ಹೋಲ್ ಮಾಡಿದ್ದೀನಿ. ಸೊ ದಟ್ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ನಾವು ಸ್ಪೂನಲ್ಲಿ ಹಾಕೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಈ ಥರ ಹಾಕೋದ್ರಿಂದ ಈಸಿಯಾಗಿ ನಾವು ಹಾಕ್ಬೋದು. ನನ್ನ ಪುರಿಗಳು ಯಾಕೋ ನಿಲ್ತಾ ಇಲ್ಲ, ತುಂಬ ಮಲಗ್ತೀನಿ ಅಂತ ಇವೆ, ಹಾಗಾಗಿ ಮಲಗ್ತಾ ಇದೆ ಅದನ್ನು. ಈಗ ಮೊಸರು ನಿಮಗೆ ಎಷ್ಟು ಬೇಕೋ ಅದ್ರ ಮೇಲೆ ಹಾಕಿ, ಜಾಸ್ತಿ ಬೇಕು ಅನ್ನೋರು ಇನ್ನೂ ಜಾಸ್ತಿ ಹಾಕೋಬೋದು. ಮೊಸರು ಹಾಕಿದ ನಂತರದಲ್ಲಿ ಇದಕ್ಕೆ ಗರಂ ಮಸಾಲೆ ಚಿಟಿಗೆ ಸ್ವಲ್ಪ ಮೇಲಿಂದ ಉದುರಿಸಿದ್ರೆ ಸಾಕು, ಗರಂ ಮಸಾಲೆ ಸ್ವಲ್ಪ. ಆ ನಂತರದಲ್ಲಿ ಉಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಹೀಗೆ ಮೇಲಿಂದ ಉದುರಿಸ್ಬೇಕು. ಆ ನಂತರದಲ್ಲಿ ಚಾಟ್ ಮಸಾಲ, ಚಾಟ್ ಮಸಾಲನೂ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಮೇಲಿಂದ ಉದುರಿಸ್ಬೇಕು. ನಂತರ ಮತ್ತೆ ಇನ್ನೂ ಸ್ವಲ್ಪ ಮೊಸರನ್ನ ಹಾಕ್ತಾ ಇದ್ದೀನಿ, ಸೊ ದಟ್ ಇನ್ನೂ ಚೆನ್ನಾಗಿರುತ್ತೆ. ಬೇಗ ಮೊದಲೇ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತಲ್ಲ ಹಾಗಾಗಿ. ಆಮೇಲೆ ಡೆಕೋರೇಷನ್ಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಂಗ್ರೆಸ್ ಕಡಲೆ ಬೀಜ, ಸೇವ್ನ ಹಾಕಿದರೆ ರುಚಿಕರವಾದಂತಹ ದಹಿ ಪುರಿ ರೆಡಿಯಾಗಿದೆ. ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.